नमस्कार वीक्षकरे स्पेशल टुडे स्वागत नानु वेंकटेश उल्तूरु अदु संभ्रम सड़करद अद्दूरिया हब्ब ग्रामीण सोगडिन जनपद हब्ब मने मनगळन्न बेसियुव वार्षिक हब्ब इदे इवत्तिन स्पेशल नम्मूर हब्ब नम्मूर हब्ब ई मातु नम्म किविगे बीळ्तिद्दंते एल्लो ओंदु कडे सुप्तवागिरुव नम्म मनसु अरळिकोळ्ळुत्तदे याकंद्रे अल्लि नम्म बाल्य कौमार यौवनद मेलुकुगळु हुदुगिकोंडिरुत्तवे ई ओंदे ओंदु कारणक्कागिये प्रतियोब्बर मनसु नम्मूर हब्बक्कागि कायता इरुत्ते बंधु बळगवन्न कूडिकोंडु संभ्रमिसुव आ मधुर क्षण जीवन पर्यंत नम्म जोतेगिरुत्तदे ಅಂತಹ ಒಂದು ಅಪರೂಪದ ಭಾವನೆಗಳ ಸಂಗಮದ ನಮ್ಮೂರ ಹಬ್ಬದ ವಿಶಿಷ್ಟ ಚಿತ್ರಣ ಇಲ್ಲಿದೆ ನೋಡಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತಾರೆ ಮಾತೆ ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಪ್ರತಿಯೊಬ್ಬರಿಗೂ ಕೂಡ ಅವರವರ ಹುಟ್ಟೂರು ಸ್ವರ್ಗವಿದ್ದಂತೆ ಬದುಕಿನ ಬಂಡಿ ಕಟ್ಟುವುದಕ್ಕಾಗಿ ಪರ ಊರಿನತ್ತ ಪಯಣ ಬೆಳೆಸಿದವರು ವರ್ಷದಲ್ಲಿ ಒಂದೆರಡು ಬಾರಿ ಹುಟ್ಟೂರಿಗೆ ಆಗಮಿಸಿ ಬಂಧು ಬಾಂಧವರೊಡಗೂಡಿ ಸಂಭ್ರಮಿಸುತ್ತಾರೆ ಹೀಗೆ ಬರಬೇಕಾದರೆ ಹಬ್ಬ ಹರಿದಿನಗಳು ಜಾತ್ರಾ ಮಹೋತ್ಸವಗಳು ಎಂಬ ಕಾರಣ ಬೇಕೇ ಬೇಕು ಹಾಗಾಗಿ ಆ ದಿನಗಳು ಪ್ರತಿಯೊಬ್ಬರಲ್ಲೂ ಹರ್ಷೋಲ್ಲಾಸಗಳಿಗೆ ಕಾರಣೀಭೂತವಾಗಿರುತ್ತದೆ
ಹೌದು, ನಾವೀಗ ನಿಮಗೆ ತೋರಿಸ್ತಾ ಇರೋದು ಉಳ್ತೂರು ಎಂಬ ಪುಟ್ಟ ಗ್ರಾಮದ ಜಾತ್ರೆಯ ವೈಭವವನ್ನು. ಸತತ 5 ದಿನಗಳ ಕಾಲ ಜನರನ್ನ ಹಿಡಿದಿಡುವ ಒಂದು ಅದ್ಭುತ ದೃಶ್ಯ ಕಾವ್ಯವನ್ನ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಉಳ್ತೂರು ಎಂಬ ಪುಟ್ಟ ಹಳ್ಳಿ ಗ್ರಾಮೀಣ ಸೊಗಡಿನ ತವರು. ಇಲ್ಲಿನ ಜನರ ಬದುಕು ಅಪ್ಪಟ ಹಳ್ಳಿಯ ಬದುಕು. ಸುಮಾರು 1,000 ಜನಸಂಖ್ಯೆ ಇರುವ ಈ ಊರಿನ ದೇಗುಲ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವರು. ಇತಿಹಾಸದ ಪುಟಗಳನ್ನು ಒಮ್ಮೆ ಅವಲೋಕಿಸಿದಾಗ ದೇವಳದ ಭವ್ಯ ಪರಂಪರೆ ಅನಾವರಣಗೊಳ್ಳುತ್ತದೆ. ಕರ್ನಾಟಕದ ಭವ್ಯ ಪರಂಪರೆಯ ವಿಜಯನಗರ ಸಾಮ್ರಾಟರ ಹಾಗೂ ಬಾರ್ಕೂರು ಸಂಸ್ಥಾನದ ಆಳರಸರ ಕಾಲದಲ್ಲಿ ಇಲ್ಲಿನ ದೇವರಿಗೆ ವಿಶೇಷವಾದ ಮನ್ನಣೆ ಇತ್ತಂತೆ. ರಾಜ ಮಹಾರಾಜರು ಸಹ ದೇವಳಕ್ಕೆ ಭೇಟಿ ಕೊಟ್ಟು ಸೇವೆಯನ್ನು ಸಲ್ಲಿಸುತ್ತಿದ್ದರಂತೆ.
ಮೇಲಿನ ಉಲ್ಲೇಖನದಿಂದಾಗಿ ದೇವರ ಶಕ್ತಿ ಮತ್ತು ಮಹತ್ವದ ಅರಿವು ನಮಗಾಗುತ್ತದೆ. ವರ್ಷಂ ಪ್ರತಿ ಜನ ಮನಗಳನ್ನ ಬೆಸೆಯುವ ನಮ್ಮೂರ ಹಬ್ಬ ಸಹ ಶ್ರೀ ದೇವರ ಕೃಪೆಗಾಗಿ ಊರಿನ ಒಳಿತಿಗಾಗಿ ನಡೆಸಲ್ಪಡುತ್ತದೆ. ಉತ್ತರಾಯಣ ಪುಣ್ಯಕಾಲದ ಕುಂಭಾ ಸಂಕ್ರಮಣದಂದು ಶ್ರೀ ದೇವಳದಲ್ಲಿ ಧ್ವಜಾರೋಹಣದೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ಅಂದು ದೇವಳದಲ್ಲಿ ಕಲಾತತ್ವ ಹೋಮ ಹವನಗಳನ್ನು ನಡೆಸಲಾಗುತ್ತದೆ. ಊರಿನ ಸಮಸ್ತರು ಸೇರಿ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುತ್ತಾರೆ. ಸಂಜೆಯಾಗುತ್ತಿದ್ದಂತೆಯೇ ದೇವರನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿ ಪುರ ಮೆರವಣಿಗೆ ಕೈಗೊಳ್ಳಲಾಗುತ್ತದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗೆ ದೇವರು ಬರುತ್ತಿದ್ದಂತೆ ಹೂ ಹಣ್ಣು ಕಾಯಿಗಳನ್ನು ಅರ್ಪಿಸಿ ಕೃತಾರ್ಥರಾಗುತ್ತಾರೆ. ಆ ಭಗವಂತನೇ ತಮ್ಮ ಮನೆಗೆ ಬಂದ ಎಂದು ಹರ್ಷಿತರಾಗುತ್ತಾರೆ. ಭಗವಂತನ ಪ್ರಸಾದ ಸ್ವೀಕಾರದಿಂದ ತಮ್ಮ ಕಷ್ಟ ನಷ್ಟಗಳು ಪರಿಹಾರವಾದವೆಂಬ ನಂಬಿಕೆಯನ್ನು ಇಡ್ತಾರೆ. ಸ್ಪೆಷಲ್ ಟುಡೆಯಲ್ಲೊಂದೀಗ ಸ್ಮಾಲ್ ಬ್ರೇಕ್. ಈಗ ರಾಜೀವ್ ಆವಾಸ್ ಯೋಜನಾದಡಿಯಲ್ಲಿ ಸ್ಲಮವಾಸಿಗಳಿಗೆ ಸ್ವಂತ ಮನೆ, ನಮ್ಮ ಜಮೀನಿನಲ್ಲಿ ನಮ್ಮ ಮನೆ ಮತ್ತು ಮಾಲೀಕತ್ವದ ಹಕ್ಕು. ಏ ಸಾಕು ಬಿಡು, ಇದನ್ನ ಕೇಳಿ ಕೇಳಿ ನಾನು ಮುದುಕಾಗ್ಬಿಟ್ಟೆ. ಇದನ್ನು ನೋಡಿ, ನಾವು ಬಾಳೋಣ ಗೌರವದಿ ಬದುಕೋಣ ಹೆಮ್ಮೆಯಲ್ಲಿ. ರಾಜೀವ್ ಆವಾಸ್ ಯೋಜನೆ ನಮಗೆ ಆಧಾರ. ನಮಗೆ ಸ್ವಂತ ಮನೆಯೂ ಜೊತೆಗೆ ಮನ್ನಣೆ. ಶಹರ ನಗರದ ಒಳಗೆ ಇರುವುದು ನಮ್ಮ ವಿಳಾಸ. ರಾಜೀವ್ ಆವಾಸ್ ಯೋಜನೆ ನಮಗೆ ಆಧಾರ. ಮನೆ ಮನೆಯಲ್ಲಿ ನಲ್ಲಿ ನೀರಿನ ಜುಳುಜುಳು ಅಲ್ಲಿ ಉಲ್ಲಾಸ ಮೂಡಲಿ ಸುತ್ತಲೂ ಬಾಳು ಬೆಳಗಲಿ. ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ಜಂಟಿ ಉದ್ಯಮ ರಾಜೀವ್ ಆವಾಸ್ ಯೋಜನಾ. ಮೇಕ್ ಯುವರ್ ಓನ್ ಪಾತ್. ರಾಲ್ಕೋ, ರಾಲ್ಕೋ ಟೈರ್ಸ್ ವಿತ್ ಕೂಲ್ ಕಾಂಪೌಂಡ್ ಟೆಕ್ನಾಲಜಿ. ರಾಲ್ಕೋ, ದ ವರ್ಲ್ಡ್ ಇಸ್ ಯುವರ್ಸ್. ಬ್ರೇಕ್ನ ನಂತರ ನಮ್ಮೂರ ಹಬ್ಬಕ್ಕೆ ಮತ್ತೆ ಸ್ವಾಗತ.
ಹಬ್ಬ ಹರಿದಿನಗಳು ಅಂದ್ರೆ ಹಾಗೆ ಅವು ಯಾವತ್ತೂ ಕೂಡ ಸ್ಪೆಷಲ್ ಆಗಿಯೇ ಇರುತ್ತೆ ಯಾಕಂದ್ರೆ ಅದು ನಮ್ಮ ನಿತ್ಯ ಜೀವನಕ್ಕಿಂತ ವಿಭಿನ್ನವಾಗಿರುತ್ತೆ ದೇವಾಲಯದಲ್ಲಂತೂ ಪೂಜೆ ಪುನಸ್ಕಾರಗಳ ವೈಭವ ಮೇಳೈಸಿರುತ್ತದೆ ಗ್ರಾಮಸ್ಥರೆಲ್ಲರೂ ಸೇರಿ ಆಚರಿಸುವ ಈ ಜಾತ್ರೆ ಸಂಸ್ಕೃತಿ ಪರಂಪರೆಯ ಪ್ರತೀಕವಾಗಿರುತ್ತದೆ ಹಬ್ಬ ಹರಿದಿನಗಳು ಅಂದ್ರೆ ಹಾಗೆ ಅವು ಯಾವತ್ತೂ ಕೂಡ ವಿಭಿನ್ನವಾಗಿರುತ್ತದೆ ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದೂಟ ಸಿದ್ಧವಾಗಿರುತ್ತದೆ ಧ್ವಜಾರೋಹಣದಿಂದ ಧ್ವಜ ಇಳಿಸುವ ತನಕ ಯಾರೂ ಕೂಡ ಊರು ಬಿಟ್ಟು ತೆರಳಬಾರದು ಯಾರ ಮನೆಯಲ್ಲೂ ಶುಭ ಕಾರ್ಯಗಳನ್ನು ನಡೆಸಬಾರದು ಎಂಬ ಪ್ರತೀತಿ ಇದೆ ಏಕೆಂದರೆ ಅವರವರ ಕಾರ್ಯಗಳಲ್ಲಿ ಎಲ್ಲರೂ ಬ್ಯುಸಿ ಆದರೆ ದೇವಸ್ಥಾನದ ಉತ್ಸವ ಕಳೆಗಟ್ಟುತ್ತದೆ ಎಂಬ ಆತಂಕ ಇರುವುದರಿಂದ ಈ ಒಂದು ನಿಯಮ ಜಾರಿಗೆ ಬಂದಿರಬಹುದು ಎಂಬ ಮಾತಿದೆ ಪ್ರತಿಯೊಬ್ಬರೂ ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಇಲ್ಲಿನ ಕಾರ್ಯಗಳಿಗೆ ಭಾಗಿಯಾಗಲೇಬೇಕು ಗ್ರಾಮ ಪರಿಹಟನೆಯ ನಂತರ ದೇವಳದಲ್ಲಿ ರಂಗಪೂಜೆ ಎಂಬ ವಿಶಿಷ್ಟವಾದ ಸೇವೆ ಸಲ್ಲಿಸಲಾಗುತ್ತದೆ ರಂಗೋತ್ಸವ ಎಂದರೆ ಅಂದಿನ ಬಡತನದ ಕಾಲದಲ್ಲಿ ದೊಡ್ಡ ಹಬ್ಬವಿದ್ದಂತೆ ನೈವೇದ್ಯದ ರೂಪದಲ್ಲಿ ಬಡಿಸಲಾಗುವ ಅಗಲು ಅರ್ಥಾತ್ ಅನ್ನದ ಮುದ್ದೆ ಊರಿನ ಸಮಸ್ತ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ ಅದು ಹಬ್ಬದ ಮೂರನೇ ದಿನ ರಥೋತ್ಸವದ ದಿನ ಇಡೀ ಊರೇ ಶೃಂಗಾರಗೊಂಡು ನವ ವಧುವಿನಂತೆ ಸಂಭ್ರಮದಲ್ಲಿರುತ್ತದೆ ದೇವಳದಲ್ಲಿ ಮುಂಜಾನೆಯೇ ಮಹಾಲಿಂಗೇಶ್ವರನಿಗೆ ಪಂಚಾಮೃತ ಅಭಿಷೇಕಗಳ ಮಹಾಪೂರವೇ ಹರಿದಿರುತ್ತದೆ ಲೀಟರ್ಗಟ್ಟಲೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಸಹಿತ ನೂರಾರು ಎಳೆನೀರುಗಳು ವಿವಿಧ ಬಗೆಯ ಗಂಧೋದಕ ಪುಷ್ಪೋದಕಗಳ ಅಭಿಷೇಕವನ್ನು ನೆರವೇರಿಸಲಾಗುತ್ತದೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಎಂಬ ಉಕ್ತಿಯಂತೆ ಶಿವಾನುಗ್ರಹಕ್ಕಾಗಿ ಅಭಿಷೇಕವನ್ನು ಮಾಡಲಾಗುತ್ತದೆ ನೂರಾರು ಬಿಂದಿಗೆಗಳ ನೀರನ್ನು ಅಭಿಷೇಕ ಮಾಡಲಾಗುತ್ತದೆ ನಂತರ ತತ್ವಕಲಾ ಅಭಿಷೇಕ ಮಹಾಮಂಗಳಾರತಿಯನ್ನು ನೆರವೇರಿಸಿ ಫಲತಾಂಬೂಲಗಳನ್ನು ನೀಡಲಾಗುತ್ತದೆ ಸುಮುಹೂರ್ತದ ಪರಿಪಾಲನೆಗಾಗಿ ಬಂದ ಗಣ್ಯರಿಗೆ ಅತಿಥಿಗಳಿಗೆ ದಾನ ದಕ್ಷಿಣೆಗಳನ್ನು ನೀಡುತ್ತಾರೆ ಆನಂತರ ದೇವಳದ ಪ್ರಾಂಗಣದಲ್ಲಿ ಉತ್ಸವ ಬಲಿ ಅನಾವರಣಗೊಳ್ಳುತ್ತದೆ ಉತ್ಸವ ಬಲಿ ಇದೊಂದು ವಿಶಿಷ್ಟ ಪೂಜೆ ಶ್ರೀದೇವರ ಉತ್ಸವ ಮೂರ್ತಿಯನ್ನ ಚಂಡೆ ವಾದ್ಯಗಳು ಬ್ಯಾಂಡ್ಸೆಟ್ನ ಮಧುರ ನಿನಾದಗಳೊಂದಿಗೆ ಬಿರುದು ಬಾವಲಿಗಳೊಂದಿಗೆ ದೇವಳದ ಒಳಗೆ ಮತ್ತು ಹೊರಗೆ ಸುತ್ತುಹಾಕಲಾಗುತ್ತದೆ ಇಂದ್ರಾದಿ ಅಷ್ಟದಿಕ್ಪಾಲಕರು ಶಿವನ ಗಣಗಳನ್ನು ಪೂಜಿಸಿ ಸಂಭ್ರಮದ ರಥೋತ್ಸವಕ್ಕೆ ವೇದಿಕೆ ಸಜ್ಜುಗೊಳ್ಳುತ್ತದೆ ನೂರು ವರ್ಷಗಳಷ್ಟು ಹಳೆಯದಾದ ಸಂಪೂರ್ಣ ಮರದಿಂದಲೇ ರಚಿಸಲಾದ ರಥವನ್ನು ಹೂವು ಫಲಗಳು ಪತಾಕೆಗಳಿಂದ ಅಣಿಗೊಳಿಸಲಾಗಿರುತ್ತದೆ ರಥಶುದ್ಧಿಯ ನಂತರ ಶ್ರೀದೇವರು ರಥವನ್ನೇರುವ ಪರಿಯಂತೂ ಅದ್ಭುತ
ಹರಹರ ಮಹಾದೇವ ಎಂದು ಕೂಗುತ್ತಾ ಬಹುದೂರದವರೆಗೆ ರಥವನ್ನ ಎಳೆದು ಸದ್ಭಕ್ತರು ಕೃತಾರ್ಥರಾಗುತ್ತಾರೆ. ರಥದಿಂದ ಎಸೆಯುವ ಪ್ರಸಾದಕ್ಕಾಗಿ ಮುಗಿಬೀಳುತ್ತಾರೆ. ಅನಂತರ ನಡೆಯುವ ನೃತ್ಯ ಸೇವೆ ಒಂದು ಕೌತುಕದ ಕ್ಷಣವಾಗಿ ಗಮನ ಸೆಳೆಯುತ್ತದೆ. ನಂಬಿ ಕೆಟ್ಟವರಿಲ್ಲವೋ ಅಂತ ಜಗಕ್ಕೆ ಸಾರಿದ ದಾಸರ ತತ್ವಗಳು ಅಕ್ಷರಶಃ ಅರ್ಥಪೂರ್ಣವಾಗಿದ್ದು ಜನರು ದೇವರ ಮೇಲಿಟ್ಟ ಅತಿಯಾದ ವಿಶ್ವಾಸ ನಂಬಿಕೆಗಳಿಗೆ ಯಾವತ್ತೂ ಚ್ಯುತಿಯಾಗುವುದಿಲ್ಲ. ಈ ಒಂದೇ ಒಂದು ಕಾರಣದಿಂದಾಗಿಯೇ ಉಳ್ತೂರಿನ ಮಾತನಾಡುವ ಮಹಾಲಿಂಗ ದೇವರು ಇಂದಿಗೂ ಕೂಡ ಭಕ್ತರ ಪಾಲಿನ ಆರಾಧ್ಯ ದೇವರಾಗಿದ್ದಾನೆ. ಸಮೀರ್, ಯುಎಸ್ಗೆ ಹೋಗಿ ತುಂಬಾ ಬದಲಾಗಿದ್ಯಾ ನೀನು? ಎಲ್ಲಿ ಕಣೆ, ಮೊದಲು ಅಲುಟಿಕ್ಕಿನೇ ನನ್ನ ಫೇವರೇಟ್ ಇತ್ತು, ಈಗಲೂ. ಮತ್ತಲ್ಲಿ ಯಾರಾದರೂ ನೆಚ್ಚಿನ ಹುಡುಗಿ, ಫಿರಂಗಿ? ನಿನಗೆ ಹೇಳಿದ್ನಲ್ಲ, ನನ್ನ ಟೇಸ್ಟ್ ಮಾತ್ರ ಇಂಡಿಯನೇ. ಇವತ್ತು ಮೆನುನಲ್ಲಿ ಅದೇ ಹಳೆಯ ಪ್ರೀತಿ ಇದೆ. ಹಾಗಿದ್ರೆ ನಿಮ್ಮ ಆಲ್ ಟೈಮ್ ಫೇವರೇಟ್ ಮೆಕ್ಕಾಲುಟಿಕ್ಕೆ ಎಂಜಾಯ್ ಮಾಡಿ ಕೇವಲ 25 ರೂಪಾಯಿಯಲ್ಲಿ. ಇವಳ ಕಾಲು ಎಷ್ಟು ಅಂದವಾಗಿದೆ, ನನ್ನ ಕಾಲಲ್ಲಿ ಈ ಬಿರುಕು. ನಿಮ್ಮಿಂದಾನು ಸಾಧ್ಯ ಸೈಬಾಲ್ ಇದ್ರೆ. 75 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಮರುದಿನ ಸಂಜೆಯಾಗುತ್ತಿದ್ದಂತೆ ರಸಮಂಜರಿ, ನಾಟಕ, ನೃತ್ಯಗಳ ವೈಭವ ಅನಾವರಣಗೊಂಡರೆ ರಾತ್ರಿ ಸಂಭ್ರಮದ ಓಕುಳಿ ಆರಂಭವಾಗುತ್ತದೆ. ದೇವರ ನಾಮಸ್ಮರಣೆಯೊಂದಿಗೆ ಓಕುಳಿ ಹೊಂಡವನ್ನ ಹಾರಿ ಜನರು ಕೃತಾರ್ಥರಾಗುತ್ತಾರೆ. ಈ ವಿನೋದ ಭರಿತ ಕಾರ್ಯಕ್ರಮದಲ್ಲಿ ಊರಿನ ಜನ ಸಂಭ್ರಮಿಸುತ್ತಾರೆ. Thank you.
ಗೋಕುಳಿ ನಂತರ ಶ್ರೀ ದೇವರನ್ನ ಪುಷ್ಕರಣಿಗೆ ಕೊಂಡೊಯ್ದು ಅವಭೃತ ಸ್ನಾನವನ್ನ ನೆರವೇರಿಸಲಾಗುತ್ತದೆ. ಎಣ್ಣೆಯ ಮಜ್ಜನದೊಂದಿಗೆ ಚುಮು ಚುಮು ಚಳಿಯಲ್ಲಿ ಮಂತ್ರ ಘೋಷದೊಂದಿಗೆ ಸ್ನಾನ ಮಾಡಿಸುತ್ತಾರೆ. ಅಲ್ಲಿಂದ ನೇರವಾಗಿ ದೇವಸ್ಥಾನಕ್ಕೆ ಬಂದು ಧ್ವಜವನ್ನ ಕೆಳಗಿಳಿಸಿ ಮಹಾಮಂಗಳಾರತಿಯನ್ನ ನೆರವೇರಿಸಿ ಸಿರಿಮುಡಿ ಗಂಧ ಪ್ರಸಾದವನ್ನ ವಿತರಿಸಲಾಗುತ್ತದೆ. ಅಲ್ಲಿಗೆ ನಮ್ಮೂರ ಹಬ್ಬ ಎಂಬ ಸಂಭ್ರಮ ಇತಿಹಾಸದ ಪುಟವನ್ನ ಸೇರಿಕೊಳ್ಳುತ್ತದೆ. ಮುಂದಿನ ವರ್ಷದ ಹಬ್ಬಕ್ಕಾಗಿ ಮನೆ ಮನಗಳು ಕಾಯುತ್ತಿರುತ್ತವೆ. ಮೂರ್ನಾಲ್ಕು ದಿನಗಳ ಸಂಭ್ರಮದ ಕ್ಷಣಗಳು ಕಣ್ಣಂಚಿನಲ್ಲಿ ಮಿನುಗುತ್ತಿರುತ್ತವೆ. ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರ ಹಬ್ಬದ ವೈಭವವನ್ನು. ಯಾಂತ್ರೀಕೃತ ಬದುಕಿನ ಇಂದಿನ ದಿನದಲ್ಲಿ ಕಳೆದು ಹೋದ ನಮ್ಮ ಹಾಗೂ ನಿಮ್ಮ ಊರಿನ ಸವಿಸವಿ ನೆನಪುಗಳನ್ನು ಮೆಲುಕು ಹಾಕುವ ನಮ್ಮ ಈ ಪ್ರಯತ್ನ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.